ಹೊಸಕೋಟೆ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಎಂಟಿಬಿ ನಾಗರಾಜ್ ಅವರು ಬಿರುಸಿನ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಇವತ್ತು ಹಳ್ಳಿ ಹಳ್ಳಿಗೂ ತೆರಳಿ ರೋಡ್ ಶೋ ಮೂಲಕ ಮತಬೇಟೆಯನ್ನ ನಡೆಸ ಇರತಕ್ಕಂತದ್ದು ಮತದಾರರಿಂದಲೂ ಕೂಡ ಬಹಳಷ್ಟು ಒಂದು ಉತ್ತಮವಾದಂತ ರೆಸ್ಪಾನ್ಸ್ ಸಿಗ್ತಾ ಇದೆ ಅಭ್ಯರ್ಥಿಗಳು ಕೂಡ ನಮ್ಮ ಜೊತೆ ಇದ್ದಾರೆ ಏನು ಹೇಳ್ತಾರೆ ಅಂತ ಕೇಳೋಣ ಸರ್ ಪ್ರಮುಖವಾಗಿ ಇವತ್ತು ರೋಡ್ ಶೋ ಮೂಲಕ ಮತಯಾಚನೆ ಮಾಡ್ತಾ ಇದ್ದೀರಾ ಮತದಾರರಿಂದ ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ ಸರ್ ಚುನಾವಣೆ ಇನ್ನು ಕೇವಲ 2 ದಿನಗಳು ಮಾತ್ರ ಉಳಿದಿದೆ ಅದರಿಂದ ಇವತ್ತು ಬೆಳಗ್ಗೆ 8 ಗಂಟೆಗೆ ನಾವು ಪ್ರಾರಂಭ ಮಾಡಿ ಈಗಾಗಲೇ 4 ಗ್ರಾಮಗಳು ಮುಗಿಸಿ ಇವತ್ತು ತರಬಳ್ಳಿ ಗ್ರಾಮಕ್ಕೆ ಬಂದಿದೆ ಪ್ರತಿ ಗ್ರಾಮದಲ್ಲಿ ಹೋದಂತ ಸಂದರ್ಭದಲ್ಲಿ ಮತದಾರರು ನಮ್ಮ ನಿರೀಕ್ಷೆಗೆ ಮೀರಿ ನಮಗೆ ಬೆಂಬಲವನ್ನು ಸೂಚಿಸುತ್ತಾ ಇದೆ ಅದರಿಂದ ನಾನು ಇವತ್ತು ಮತದಾರರಿಗೆ ಮತಯಾಚನೆ ಮಾಡಿ ಕಳೆದ 13 ವರ್ಷಗಳಲ್ಲಿ ಯಾವ ಯಾವ ಗ್ರಾಮಕ್ಕೆ ಏನು ಅಭಿವೃದ್ಧಿ ಮಾಡಿದನೆ ಅವೆಲ್ಲವೂ ಕೂಡ ಜನರಿಗೆ ಪ್ರಚಾರದ ಮೂಲಕ ಅವರಿಗೆ ಮನವರಿಕೆ ಮಾಡಿದನೆ ಮತ್ತೆ ಮುಖಂಡರಲ್ಲಿ ಇನ್ನ ಮುಂದಿನ 5 ವರ್ಷಗಳಲ್ಲಿ ಈ ಗ್ರಾಮಕ್ಕೆ ಏನೇನು ಅಭಿವೃದ್ಧಿ ಆಗಬೇಕು ಅನ್ನೋ ಬೇಡಿಕೆಗಳನ್ನು ಕೊಟ್ಟಿದ್ದೇನೆ ಮುಂದಿನ ಜನರ ಆಶೀರ್ವಾದದಿಂದ ನಾನು ಶಾಸಕರಾಗಿ ಆಯ್ಕೆಯಾಗಿ ಮುಂದಿನ 5 ವರ್ಷಗಳಲ್ಲಿ ನಮ್ಮದು ಮೊದಲನೆಯದು ಈ ಬಡವರಿಗೆ ನಿವೇಶನ ವಂಚಿತರಾದಂತ ಬಡವರಿಗೆ ನಿವೇಶನ ಕೊಡತಕ್ಕಂತದ್ದು ಈಗಾಗಲೇ 293 ಎಕರೆ ಅಕ್ವಿಜಿಷನ್ ಮಾಡಿದರೆ ರಾಜೀವ್ ಗಾಂಧಿ ನಿಗಮದಿಂದ ಹಕ್ಕುಪತ್ರ ಕೊಡಿಸಬೇಕು ಚುನಾವಣೆ ಮುಗಿದು 3 ತಿಂಗಳಲ್ಲಿ ನನ್ನ ಮೊದಲನೇ ಕೆಲಸ ಬಡವರಿಗೆ ಹಕ್ಕುಪತ್ರ ಕೊಡಿಸುವಂತ ಸರ್ ಈಗ ಪ್ರಮುಖವಾಗಿ ಎಂಟಿಬಿ ನಾಗರಾಜ್ ಅವರು ಹೊಸಕೋಟೆಗೆ ಬರೋದಕ್ಕಿಂತ ಮುಂಚೆ ಮಿನಿ ಬಿಹಾರ ಆಗಿತ್ತ ಹೊಸಕೋಟೆ 2004 ಕ್ಕಿಂತ ಮುಂಚೆ ನಡೆದಂತ ಚುನಾವಣೆಗಳಲ್ಲಿ ಇದೊಂದು ರೀತಿ ಮಿನಿ ಬಿಹಾರ ಆಗಿತ್ತು ಜನರು ಮತದಾನಕ್ಕೆ ಯಾರು ಬರ್ತಾ ಇರಲಿಲ್ಲ 38 ಬೂತ್ಗಳಲ್ಲಿ ಬೂತ್ ರಿಗ್ಗಿಂಗ್ ಬೂತ್ ಕ್ಯಾಪ್ಚರ್ ಮಾಡ್ಕೊಂಡು ನಾನು 6 ಸಾರಿ ಅವರಿಗೆ ಸವಾಲು ಹಾಕಿದ್ದೀನಿ ಮೀಡಿಯಾಗಳ ಮುಂದೆ ಬನ್ನಿ ಅಂತ ಬಂದಿಲ್ಲ ದೇವರ ಮುಂದೆ ಬಂದೊಂದು ಪ್ರಮಾಣ ಮಾಡಿರಿ ನಾನು ರಾಜಕೀಯ ನಿವೃತ್ತಿ ಆಗ್ತೀನಿ ಬಂದಿಲ್ಲ 100 ಸಾರಿ ಸವಾಲು ಹಾಕಿ ಈಗಲೂ ಆ ದಲಿತರ ಜಮೀನು ಒತ್ತುವರಿ ವಿಚಾರ ಕಾಂಗ್ರೆಸ್ ಅಭ್ಯರ್ಥಿಗಳ ಕಡೆಯಿಂದ ಆಗಿದೆ ಅಂತ ಆರೋಪ ಮಾಡ್ತಾ ಇದ್ರೆ ಅದನ್ನು ಪ್ರೂವ್ ಮಾಡಕ್ಕೆ ರೆಡಿ ಆಗಿದ್ದಾರೆ ಸರ್ ಈಗಲೂ ಪ್ರೂವ್ ಮಾಡಿ ದಾಖಲೆ ಇದೆ ಕರೀರಿ ಇವತ್ತು ಸಾಯಂಕಾಲ ಬರ್ತಾರೆ ನಿಮ್ಮ ಮೀಡಿಯಾಗೆ ನಾನು ದಾಖಲೆಗಳ ಸಮೇತ ನಾದೇನಾದರೂ ಸುಳ್ಳಿದ್ರೆ ಆ ತಕ್ಷಣವೇ ನಾನು ಕ್ಯಾಂಡಿಡೇಟ್ ಆಗಿದ್ದೆಲ್ಲ ವಾಪಸ್ ಬಂದುಬಿಡ್ತೀನಿ ಇದು ಸತ್ಯ ಅರ್ಥ ಆಯ್ತಾ ಸ್ಮಶಾನ ಶರತ್ ಬಚ್ಚೇಗೌಡ ಹೆಸರಲ್ಲಿ ತೆನೂರು ಸರ್ವೆ ನಂಬರ್ 35 ಇದೆ ದಾಖಲೆ ನಿಮಗೆ ಕೊಡ್ತೀನಿ ಇನ್ನು 219 ಎಕರೆ ಸರ್ವೆ ನಂಬರ್ 9ರಲ್ಲಿ ದಲಿತರಿಗೆ ಮುಂಜಾರಾದ ಜಮೀನನ್ನು ಇವರು ಕಬಳಿಕೆ ಮಾಡಿ ಮಾವಿನ ತೋಟ ತೆಂಗಿನ ತೋಪ ಹಾಕೊಂಡು ವಾಸ ಮಾಡ್ತಾ ಇದ್ದೆ ಆ ಬೆಟ್ಟ ಗುಟ್ಟ ಇದೆ ಅಲ್ಲಿ ಗೋಪಾಲಗೌಡನು ಅರಮನೆ ಕಟ್ಕೊಂಡವನು ಈ ಬಡವರು ಜಮೀನು ಸ್ಟೇಟ್ಮೆಂಟೇ ಬಂದಿದ್ದು ಅವರೇ ಕೊಟ್ಟಿದ್ದಾರೆ ನೋಡಿರಿ ಕೊಣಗಿರ ಮೇಲೆ ಇವರು ಸ್ಟೇಟ್ಮೆಂಟು ಇದೆ ಅದರಲ್ಲಿ ಸ್ವಾಮಿ ನಮಗಿಷ್ಟು ಮೋಸ ಮಾಡಿದ್ದಾರೆ ಅಂತ ನಾನು ಯಾವತ್ತು ನೋಡಿರಿ ಸುಳ್ಳೇಳಲ್ಲ ರಾಜಕೀಯ ಜೀವನದಲ್ಲಿ ನಾವು ಸಾರ್ವಜನಿಕರ ಬಡವರ ಸೇವೆ ಮಾಡಬೇಕು ಅಂತ ಬಂದಿದ್ದೆ ಯಾವುದೇ ಆಸ್ತಿ ಹಣ ಅಧಿಕಾರಕ್ಕೆ ಅವೆಲ್ಲ ಬಿಟ್ಟು ನಮ್ಮದು ಒಂದೇ ಉದ್ದೇಶ ಅದು ಈ ತಾಲೂಕು ಅಭಿವೃದ್ಧಿ ಆಗಬೇಕು ಗುಂಡಾಗಿರಿ ಮಟ್ಟ ಆಗಬೇಕು ಬಡವರಿಗೆ ರಕ್ಷಣೆ ಕೊಡಬೇಕು ತನ್ನ ಸ್ವಯ ಇಚ್ಛೆಯಿಂದ ಮತದಾನ ಮಾಡತಕ್ಕಂಥ ಹಕ್ಕು ಅಂಬೇಡ್ಕರ್ ಕೊಟ್ಟಂತ ಹಕ್ಕನ್ನು ಪ್ರತಿ ಪ್ರಜೆಗಳು ಚುನಾವಣೆಗಳು ಬಂದಾಗ ತನ್ನ ಸ್ವಂತ ಶಕ್ತಿ ಮೇಲೆ ಮತಗಟ್ಟೆಗಳಿಗೆ ಹೋಗಿ ಮತದಾನ ಮಾಡಬೇಕು ಆ ಹಕ್ಕನ್ನು ಇವತ್ತು ನಾನು ಪ್ರಜೆಗಳಿಗೆ ಕೊಟ್ಟಿದ್ದೇನೆ ಅದು ಅದೇ ನನಗೆ ಸಂತೋಷ ಸರ್ ಈಗ ಪವರ್ ಟಿವಿ ಆ ವೇದಿಕೆ ಸೃಷ್ಟಿ ಮಾಡುತ್ತೆ ನೀವು ಓಪನ್ ಆಗಿ ಚಾಲೆಂಜ್ ಆಗ್ತೀರಾ ಬರಲಿ ಚರ್ಚೆಗೆ ಅಂತ 100% ಇಲ್ಲಿಂದನೇ ಚಾಲೆಂಜ್ ಇವತ್ತು ಸಾಯಂಕಾಲ ಬರ್ತಾರೆ ನಾನು ತಗೊಳ್ಳಿ ದಾಖಲೆಗಳ ಸಮೇತ ಬರ್ತೀನಿ ನಾನು ಕೊಡುವಂಥ ದಾಖಲೆಗಳು ನಾನು ಹೇಳೋದ್ರಲ್ಲಿ ಏನಾದರೂ ಒಂದು ಅಸತ್ಯ ಇದ್ದರೆ ನಾನು ನೀವು ತಕ್ಷಣ ನಾನು ರಾಜೀನಾಮೆ ಕೊಟ್ಟು ಹೊರಗಡೆ ಹೋಗ್ಬಿಡ್ತೀನಿ ಅಲ್ಲೇ ಇವತ್ತೇ ನೀವು ಪವರ್ ಟಿವಿ ಚಾಲೆಂಜ್ ಕರಿಬೇಕು ಇವತ್ತೇ ಬರ್ತೀನಿ ಎಷ್ಟು ಗಂಟೆಗಾನ ಹೇಳಿ ಈ ಪ್ರಚಾರ ಬಿಟ್ಟು ಬಂದುಬಿಡ್ತೀನಿ ನಾನು ದಾಖಲೆಗಳು ಎತ್ಕೊಂಡ್ಬರ್ತೀನಿ ನಮ್ಮದೇನಾದರೂ ಇದ್ದರೆ ಅವರಲ್ಲಿ ಹೇಳಿ ಈ ರಾಜ್ಯದ ಜನ ನೋಡಲಿ ಈ ತಾಲೂಕಿನ ಜನ ನೋಡಲಿ ಇವರು ಬಂಡವಾಳ ಏನು ಅಂತ ಗೊತ್ತಾಗಲಿ ಹೈಕೋರ್ಟಲ್ಲಿ ಸ್ಟೇ ತಂದಿದ್ದಾರೆ ಲೋಕಾಯುಕ್ತ ಎನ್ಕ್ವೈರಿನಲ್ಲಿದೆ ಅವ್ರ ಜಮೀನುಗಳೆಲ್ಲ ಸರ್ಕಾರಿ ಮಾಡ್ಕೊಂಡಿರೋದು ಸರ್ ಇನ್ನೊಂದು ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬಂದು ಶರತ್ ಬಚ್ಚೇಗೌಡರು ಸಂಸದರು ಬಂದು ಅವರ ತಂದೆ ಬಿ ಎನ್ ಬಚ್ಚೇಗೌಡರು ಯಾಕೆ ಬಚ್ಚೇಗೌಡರು ಎಲ್ಲೂ ಕಾಣಿಸ್ತಾ ಇಲ್ವಲ್ಲ ಏನು ಕಾಣೆ ಆಗಿದ್ದಾರೆ ಈಗ 4 ವರ್ಷ ಆಯ್ತು ಗೆದ್ದೋಗಿ ಏ ಊರಿಗೆ ಬಂದಿದ್ದೀರಪ್ಪ 4 ವರ್ಷ ಅಣ್ಣ ಎಂಎಲ್ಎ 3 ವರ್ಷ ಆಗಿ ಇವತ್ತು ಮನ್ನೆನೆ ಬಂದಿರೋದು ಎಂಎಲ್ಎ ತಂದೆ 4 ವರ್ಷ ಆಯ್ತು ಒಂದು ದಿನ ಯಾವ ತಾಲೂಕಿನಲ್ಲಿ ಒಂದು ಗ್ರಾಮಕ್ಕೆ ಬಂದಿಲ್ಲ ಈಗ ಒಂದು ಮನೆಯಲ್ಲಿ 2 ಬಾವುಟ ಮಗ ತಂದೆ ಬಿಜೆಪಿ ಬಾವುಟ ಮಗ ಸ್ವಾಭಿಮಾನದ ಬಾವುಟ ಇತ್ತ ಅದು ಬಿಸಾಕ್ಬಿಟ್ಟ ಇವಾಗ ಕಾಂಗ್ರೆಸ್ ಬಾವುಟ ಇವರು ಬಿಜೆಪಿ ಬಾವುಟ ಇವರು ಈ ಮಗ ಕಾಂಗ್ರೆಸ್ ಬಾವುಟ ಇದೇನು ಶರತ್ ಬಚ್ಚೇಗೌಡರು ಹೇಳ್ತಾನೆ ಇರ್ತಾರೆ
ಶಾಶ್ವತವಾದಂತ ಒಂದು ಕಾಮಗಾರಿಗಳು ಮಾಡಿರೋದು ಬಚ್ಚೇಗೌಡರು ಅವರ ಅವಧಿಯಲ್ಲಿ ಆಗಿರೋದು ಅಂತ ಒಂದು ನಿಮಿಷ ಶಾಶ್ವತವಾದ ಯೋಜನೆಗಳು ಇವರು ಸಾರಿಗೆ ಮಂತ್ರಿ ಆಗಿದ್ರು ಯಾಕಪ್ಪ ಬಸ್ ಸ್ಟ್ಯಾಂಡ್ ಕಟ್ಟಿಲ್ಲ ನಾನು ಕಟ್ಟಿದೆ ಬಸ್ ಸ್ಟ್ಯಾಂಡ್ ಆಯ್ತಾ ಎಲ್ಲೆ ಮಲ್ಲಪ್ಪನ ಕೆರೆಯಿಂದ ಹೊಸಕೋಟೆ ಕೆರೆಗೆ ಈತನ ಏತ ನೀರಾವರಿ ಯೋಜನೆ ಮಾಡಬೇಕಾಗಿತ್ತು ನಗರಕ್ಕೆ ಕುಡಿಯಕ್ಕೆ ನೀರಿರಲಿಲ್ಲ ಯಾಕೆ ಮಾಡಲಿಲ್ಲ ನಾನು ಮಾಡಿದೆ ಆಯ್ತಾ ಅನಗೊಂಡಳ್ಳಿ ಹೋಬಳಿ ಜಡಗನಹಳ್ಳಿ ಹೋಬಳಿಗೆ 129 ಕೆರೆಗಳಿಗೆ ನೀರು ತುಂಬಿಸುವಂತದ್ದು 140 ಕೋಟಿ ನಾನು ತಂದು ಈಗ ಮುಂದಿನ ತಿಂಗಳು ನೀರು ಬಿಡುಗಡೆ ಮಾಡ್ತೀನಿ ಇದು ಶಾಶ್ವತ ಯೋಜನೆ ಅಲ್ವಾ ಹೊಸಕೋಟೆ ನಗರಕ್ಕೆ ಒಳಚರಂಡಿ ತಂದಿದ್ದೇನೆ 48 ಕೋಟಿ ಇದು ಶಾಶ್ವತ ಯೋಜನೆ ಶಾಶ್ವತ ಯೋಜನೆ ಅಲ್ವಾ ಇವೆಲ್ಲ ಶಾಶ್ವತ ಈಗ ಮೆಟ್ರೋ ರೈಲ್ ತಂದಿದ್ದೀವಿ 2400 ಕೋಟಿ ಕಾಡಗೋಡಿಯಿಂದ 6 ಕಿಲೋಮೀಟರ್ ಕೇಂದ್ರ ಸರ್ಕಾರ ಈಗಾಗಲೇ ಆಕ್ಷನ್ ಪ್ಲಾನ್ ಮಂಜೂರಾತಿ ಕೊಟ್ಟಿದೆ ಯಾಕೆ ಇವರು ತರಲಿಲ್ಲ ಯಾಕೆ ಬಸ್ ಸ್ಟ್ಯಾಂಡ್ ಕಟ್ಟಿಲ್ಲ ಯಾಕೆ ಒಳಚರಂಡಿ ತರಲಿಲ್ಲ ಯಾಕೆ ಏತ ನೀರಾವರಿ ಯೋಜನೆ ಮಾಡಿಲ್ಲ ಇವರ ಕಾಲದಲ್ಲಿ ಮಾಡಿದ್ದು ಚಿಕ್ಕೇಗೌಡರ ಇದ್ದಾಗ ಕಾಲೇಜುಗಳು ಕಟ್ಟಿದ್ದಷ್ಟೇ ಈತ ಏನು ಮಾಡಿಲ್ಲ ಬಚ್ಚೇಗೌಡ ಉಡಾಪಿ ರಾಜಕಾರಣ ಮಾಡ್ಕೊಂಡು ಬಡವರು ಸುಳ್ಳು ಹೇಳ್ಕೊಂಡು ಸರ್ಕಾರಿ ಜಮೀನುಗಳು ಮಾಡ್ಕೊಂಡು ಅವರ ಚೇಲಗಳು ಮಾಡ್ಕೊಂಡು ರೌಡಿ ಜಿಎಂ ಮಾಡ್ಕೊಂಡು ಇದಕ್ಕೆ ಇವಾಗ ನೋಡಿ ಎದುರಿಸ್ತಾರೆ ಇವರು ಇದಾ ರಾಜಕಾರಣ ನೋಡ್ರಿ ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಏನು ಹೇಳಿದ್ದಾರೆ ಮತದಾರರ ಮನಸ್ಸು ಪ್ರೀತಿ ವಿಶ್ವಾಸದಿಂದ ಗೆಲ್ಲಬೇಕು ಅವರ ಸ್ವಇಚ್ಛೆಯಿಂದ ಯಾವ ಪಕ್ಷ ಯಾವ ಅಭ್ಯರ್ಥಿಗೆ ಮತದಾನ ಮಾಡತಕ್ಕಂತದ್ದು ಪ್ರತಿಯೊಬ್ಬ ಪ್ರಜೆಯ ಹಕ್ಕು ಅವತನೆ ಆಯಕ್ಕೆ ನಾವು ಕಷ್ಟಕ್ಕೆ ಆಗ್ತದಾ ಇವರು ಯಾರನ್ನು ಓಟ್ ಹಾಕಕ್ಕೆ ಬಿಡಲ್ಲ ಇವರೇ ಹೋಗಿ ಓಟ್ ಹಾಕೊಂಡ್ಬಿಡ್ತಾರೆ 11 ಗಂಟೆಗೆ ಹಾಕೊಂಡ್ಬಿಡ್ತಾ ಇದ್ರು ಮೊದಲೆಲ್ಲ ಸರ್ ಈಗ ಪ್ರಮುಖವಾಗಿ ಆಯ್ತು ಈ ಬಾರಿ ಎಷ್ಟು ಓಟಿಂದ ಗೆಲ್ತಕ್ಕಂತ ನಿರೀಕ್ಷೆ ಇದೆ ನೀವು ನೋಡಪ್ಪ ನಾವು ಗೆಲ್ಲೋದಂತೂ ಶತ ಸಿದ್ಧ 1000 ಓಟಲ್ಲೇ ಗೆಲ್ತೀವಿ ಗೆಲ್ಲೋದು ನಿಜ ನಾವು ಸುಳ್ಳು ಪಳ್ಳು ಎಷ್ಟು ಓಟಿಂದ ಗೆಲ್ತೀವಿ ಅಂತ ಹೇಳಲ್ಲ ನಮ್ಮ ಮತದಾರರು ಎಷ್ಟು ಓಟುಗಳಿಂದ ಗೆಲ್ಲಿಸ್ತಾರೆ ಪ್ರತಿ ಫಲಿತಾಂಶ ದಿವಸ ನಿಮಗೆ ಗೊತ್ತಾಗ್ತದೆ ಗೆಲ್ಲೋದಂತೂ 1000 ಓಟ 5000ನೋ 10000 ಗೆಲ್ಲೋದಂತೂ ಶತ ಸಿದ್ಧ ಸೂರ್ಯ ಚಂದ್ರ ಹುಟ್ಟೋದು ಎಷ್ಟು ಸತ್ಯ ಎಂಪಿಬಿ ನಾಗರಾಜ್ ಸೋ ಹಿರಿಯ ಎಂಪಿಬಿ ನಾಗರಾಜ್ ಅವರ ಮಾತು ಕ್ಯಾಮೆರಾ ಪರ್ಸನ್ ಧನರಾಜ್ ಜೊತೆ ಆನಂದ್ ನಂದಗೋಡಿ ಪೋರ್ಟ್ ಟಿವಿ